ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಎಳೆ ನೀರಿನ ಪಾನಕ ಅಥವಾ ಟೆಂಡರ್ ಕೋಕೋನೆಟ್ ಜ್ಯೂಸ್ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಎಳೆ ನೀರಿನ ಜ್ಯೂಸನ್ನು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಅದೇ 2 ಎಳೆ ನೀರಿನ ಗಂಜಿಯನ್ನು ಸಹ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಎಳೆ ನೀರಿನ ಗಂಜಿ, ಹಾಗೆ ನಾನಿಲ್ಲಿ 1/2 ಕಪ್ ಆಗೋಷ್ಟು ಕೆಂಪು ಕಲ್ಲು ಸಕ್ಕರೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಮಕಸ್ತೂರಿದ ಬೀಜ ನೆನೆಸಿರೋದು. ಮಾಡುವ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ 2 ಎಳೆ ನೀರಿನ ನೀರನ್ನು ಹಾಕೊತಾ ಇದ್ದೀನಿ. ಸೊ ಹಾಗೆ ನಾನು ಇದಕ್ಕೆ ಅದೇ ಜಾರಿಗೆ 1 ಕಪ್ ಆಗೋಷ್ಟು ಎಳೆ ನೀರಿನ ಗಂಜಿನ ಸಹ ಹಾಕೊತಾ ಇದ್ದೀನಿ. ಎಳೆ ನೀರಿನ ಗಂಜಿನ ತೆಂಗಿನಕಾಯಿ ತೆಳು ತೆಂಗಿನಕಾಯಿನ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1/2 ಕಪ್ ಆಗೋಷ್ಟು ಕೆಂಪು ಕಲ್ಲು ಸಕ್ಕರೆನ ಹಾಕೊತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯವಾಗಿರುವಂಥ ಒಂದು ಪಾನಕ ಇದಾಗಿದೆ. ಸೊ ಮಿಕ್ಸಿಗೆ ನಾನು ಮಿಕ್ಸಿ ಮಾಡ್ಕೊಬಂದಾಗ ಈ ರೀತಿ ಜ್ಯೂಸ್ ರೆಡಿಯಾಗಿದೆ. ನೆಕ್ಸ್ಟ್ ನಾನು ಇದಕ್ಕೆ ನೆನೆಸಿಟ್ಟುಕೊಂಡಿರುವಂಥ ಕಾಮಕಸ್ತೂರಿ ಬೀಜವನ್ನು ಹಾಕಿ ನಾನು ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಮಕಸ್ತೂರಿ ಬೀಜ ಹಾಕೋದ್ರಿಂದ ನಮ್ಮ ದೇಹಕ್ಕೂ ತಂಪು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಇದು. ಸೊ ಈಗ ಎಳೆ ನೀರಿನ ಪಾನಕ ಅಥವಾ ಜ್ಯೂಸ್ ರೆಡಿಯಾಗಿದೆ. ಕುಡಿಯಲು ತುಂಬ ರುಚಿಕರವಾಗಿದೆ. ನೀವು ಇದನ್ನು ಟ್ರೈ ಮಾಡಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು.